ಹೈದರಾಬಾದ್ ನೋಡ್ತಾ ಇದ್ರೆ ಮ್ಯಾಪ್ ಕಟ್ಟಿಗೆ ಬ್ರಿಡ್ಜ್ ಇರುವಂತ ನೋಡ್ತಾ ಇರಲ್ಲ, ಪೂರ್ತಿ ನಮ್ಗೆ ತೆಳಗಡೆಲ್ಲ ನೀರೆಲ್ಲ ಇರುವಂತ, ಯಾಕಂದ್ರೆ ನಿಮ್ಗೆ ಮ್ಯಾಲ್ ಫ್ಲೈ ಓವರ್ ನಿಮ್ಗೆ ಬ್ರಿಡ್ಜ್ ಎಲ್ಲ ನಿಮ್ಗೆ ಸಿಗುವಂತ ನೋಡ್ತಾ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನೋಡ್ತಾ ಇದ್ರೆ ಒಂದು ಕ್ರೇಜಿ ಫುಲ್ ಆಗಿರುವಂಥ ಮ್ಯಾಪ್ ನೋಡ್ ತಗೊಂಬಂದಿದ್ದೀನಿ. ಈ ಒಂದು ಮ್ಯಾಪ್ ಸೂಪರ್ ಡೂಪರ್ ಆಗಿರುವಂಥ ಮ್ಯಾಪ್ ನೋಡಿ ಇರುತ್ತೆ. ಯಾವ ರೀತಿ ಬಸ್ ಸಿಮ್ಯುಲೇಟರ್ ಯೂನಿವರ್ಸಿಟಿ ಗೇಮಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ಒಂದು ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕೆ ಮುಂಚೆ ನೀವು ನಂತರ ನಮ್ಮ ಚಾನಲ್ಗೆ ಹೊಸಬ್ಬರಾಗಿದ್ದರೆ ದಯವಿಟ್ಟು ತೇಡ ಸಬ್ಸ್ಕ್ರೈಬ್ ಅಂತಿದೆ, ಅದ್ರ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು ಬೆಲ್ ಐಕಲ್ಲಿ ಆಲ್ ಅಲ್ಲಿ ಕಂದಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಾರ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಲ್ಲಿ ಆಲ್ ಅಂತ ಇರುತ್ತೆ, ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ನೀವು ಬರೀ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ಗಳು ನಿಮಗೆ ಬರಲ್ಲ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ಗಳು ನಿಮಗೆ ಪ್ರತಿಯೊಂದು ಕೂಡ ನೋಟಿಫಿಕೇಶನ್ ಬರುತ್ತೆ. ತುಂಬ ಕ್ರೇಜಿ ಫುಲ್ ಆಗಿರುವಂಥ ಒಂದು ಮ್ಯಾಪ್ ನೋಡಿ ಬರುತ್ತೆ. ಯಾರು ಕೂಡ ಈ ಒಂದು ಮ್ಯಾಪ್ನ ಮಿಸ್ ಮಾಡ್ಕೊಳ್ಕೊಬೇಡಿ, ಓಕೆನಾ? ಬನ್ನಿ, ಇವಾಗ ಮ್ಯಾಪ್ನ ಪ್ಲೇ ಮಾಡೋಣ. ಮ್ಯಾಪ್ ಯಾವ ರೀತಿ ಅಂತ ಹಂಗೆ ತೋರಿಸ್ಕೊಡ್ತೀನಿ ನಿಮಗೆ. ಮ್ಯಾಪ್ ಮಾತ್ರ ಬೆಂಕಿ ಮ್ಯಾಪ್ ನೋಡಿ ಇರುತ್ತೆ, ಓಕೆನಾ? ಬನ್ನಿ ತೋರಿಸ್ತೀನಿ ಮ್ಯಾಪ್ ಯಾವ ರೀತಿ ಅಂದ್ಬಿಟ್ಟು. ಓಕೆ, ನೋಡ್ತಾ ಇರೋದು ಇವಾಗ ನಾನು ಮ್ಯಾಪ್ನ ಪ್ಲೇ ಮಾಡ್ತಾ ಇದ್ದೀನಿ ಗುರು. ನಮಗೆ ಸ್ಟಾರ್ಟಿಂಗಿಂದ ಮ್ಯಾಪ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರಲ್ಲ. ಬೆಂಕಿ ಅಂತ ಹೇಳ್ಬೋದು, ನೋಡ್ತಾ ಇದ್ದಾರೆ ಮ್ಯಾಪ್ ಕಟ್ಟಿಗೆ ಬ್ರಿಡ್ಜ್ ಇರುವಂತ ನೋಡ್ತಾ ಇರಲ್ಲ, ಪೂರ್ತಿ ನಮ್ಗೆ ತೆಳಗಡೆಲ್ಲ ನೀರೆಲ್ಲ ಇರುವಂತ, ಯಾಕೆ ನಿಮಗೆ ಮ್ಯಾಲ್ ಫ್ಲೈ ಓವರ್ ನಿಮಗೆ ಬ್ರಿಡ್ಜ್ ಎಲ್ಲ ನಿಮಗೆ ಸಿಗುವಂತ ನೋಡ್ತಾ ಇರಲ್ಲ. ಈ ಥರ ಮ್ಯಾಪ್ನ ಇಲ್ಲಿವರೆಗೂ ನೋಡೇ ಇಲ್ಲ ಗುರು, ಯಾವಾಗ ಒಂದ್ಸಲ ನೋಡಿದ್ದೆ. ಬಟ್ ಇದು ಅಂದ್ರೆ ಮ್ಯಾಪ್ ಸೂಪರ್ ಆಗಿದೆ. ಬಟ್ ಇದು ಫುಲ್ ಲಾಂಗೆಸ್ಟ್ ಇದೆ, ಜಾಸ್ತಿ ಲೆಂತ್ ಆಗಿರುವಂಥ ಬ್ರಿಡ್ಜ್ ಇರುತ್ತೆ. ನೋಡ್ತಾ ಕಟ್ಟಿಗೆ ಬ್ರಿಡ್ಜ್ ಯಾವ ಸೈಡ್ ಸಹ ಸ್ವಲ್ಪ ಗ್ರಿಪ್ ಇದೆ, ಯಾಕೆ ನಿಮಗೆ ಜಾಸ್ತಿ ಏನೇ ಗ್ರಿಪ್ ಇಲ್ಲ, ಒಂದು ಸ್ವಲ್ಪ ಗ್ರಿಪ್ ಸಿಗುತ್ತೆ ನಮಗೆ, ವುಡ್ ಎಲ್ಲ ಸಿಗುವಂಥದ್ದು. ಬಟ್ ಜಾಸ್ತಿ ಲೆಂತ್ ಇದೆ ನಮಗೆ ಬ್ರಿಡ್ಜ್ ನೋಡ್ತಾ ಇರೋದು. ತುಂಬ ಕ್ರೇಜಿ ಫುಲ್ ಆಗಿರುವಂಥ ಮ್ಯಾಪ್ ನೋಡಿರುತ್ತೆ. ಈ ಒಂದು ಮ್ಯಾಪ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡ್ತಾ ಇರೋ ನಾನು ಮ್ಯಾಪ್ನ ಪ್ಲೇ ಮಾಡ್ತೇನೆ. ಹೆವಿ ಸೂಪರ್ ಡೂಪರ್ ಆಗಿರುವಂಥ ಒಂದು ಮ್ಯಾಪ್ ನೋಡ್ ಆಗಿರುತ್ತೆ. ಯಾವ ರೀತಿ ಗೇಮಲ್ಲಿ ಆ್ಯಡ್ ಮಾಡೋದಂತ ತಿಳಿಸ್ಕೊಡ್ತೀನಿ, ಮತ್ತು ಗೇಮ್ ಯಾವುದಂತ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೂ ಕೂಡ ಈ ಒಂದು ಗೇಮ್ ಬೇಕಂದರೆ, ಯಾರೆಲ್ಲ ಹೊಸೊಬ್ಬರು ಗೇಮ್ ಡೌನ್ಲೋಡ್ ಮಾಡಿಲ್ಲ, ಗೇಮ್ ಯಾವುದು ಗೊತ್ತಿಲ್ಲಪ್ಪ ಅಂತಂದರೆ, ಇವಾಗೇನು ಫೋಟೋ ಹಾಕ್ತೀನಿ ನಾನು, ಇದೇ ಒಂದು ಗೇಮ್ ಬರುತ್ತೆ, ಬಸ್ ಸಿಮ್ಯುಲೇಟರ್ ಯೂನಿವರ್ಸಿಟಿ ಗೇಮು. ಈ ಒಂದು ಗೇಮ್ ನಮಗೆ ಪ್ಲೇಸ್ಟೋರ್ ಸಿಗುತ್ತೆ, ಹೋಗ್ಬಿಟ್ಟು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಮಗೆ ಗೇಮ್ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಒಂದು ಅಪ್ಲಿಕೇಶನ್ ಫೋಟೋ ಕೂಡ ಹಾಕ್ತಾಯಿದ್ದೀನಿ. ಈ ಒಂದು ಅಪ್ಲಿಕೇಶನ್ನು ಗೇಮ್ ಎರಡು ಕೂಡ ಡೌನ್ಲೋಡ್ ಮಾಡಿ ಯಾವ ರೀತಿ ಬಸ್ ಸಿಮ್ಯುಲೇಟರ್ ಯೂನಿವರ್ಸಿಟಿ ಗೇಮಲ್ಲಿ ಯಾವ ರೀತಿ ಮ್ಯಾಪ್ನ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಈ ಒಂದರಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೂ ಕೂಡ ಈ ಒಂದು KSRTC ಬಸ್ನ ಬೇಕಂದ್ರೆ ಇವಾಗ ನಾನು ಪ್ಲೇ ಮಾಡ್ತಿದ್ದೀನಿ, ಈ KSRTC ಬಸ್ನ ನೀವು ಕೂಡ ನಿಮ್ಮ ಗೇಮಲ್ಲಿ ಆ್ಯಡ್ ಮಾಡ್ಬೇಕಂದ್ರೆ, ಬಸ್ ಸಿಮ್ಯುಲೇಟರ್ ಯೂನಿವರ್ಸಿಟಿ ಗೇಮಲ್ಲಿ ಆ್ಯಡ್ ಮಾಡ್ಬೇಕಂದ್ರೆ ಯಾವ ರೀತಿ KSRTC ಬಸ್ನ ಡೌನ್ಲೋಡ್ ಮಾಡೋಂತ ಆಲ್ರೆಡಿ ತಿಳಿಸ್ಕೊಡಿದ್ದೀನಿ. ಆ ಒಂದು ವಿಡಿಯೋ ಏನಾದರೂ ಬೇಕಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ನಿಮಗೆ ಲಾಸ್ಟ್ ಇಂಡಸ್ಕ್ರೀನ್ ಬರುತ್ತೆ. ಮತ್ತು ಚಾನಲ್ ಇದೆ, ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಕೊಡಿದ್ದೀನಿ, ಅವ್ರು ಡೌನ್ಲೋಡ್ KSRTC ಬಸ್ ಗೇಮ್ ಅಂತ ಹೋಗ್ಬಿಟ್ಟು ನೀವು ಕೂಡ KSRTC ಬಸ್ ಮೋಡ್ನ ಡೌನ್ಲೋಡ್ ಮಾಡಿ ನೋಡಿದ್ರಲ್ಲ. ಮ್ಯಾಪ್ ಸೂಪರ್ ಡೂಪರ್ ಇರುವಂಥ ಒಂದು ಮ್ಯಾಪ್ ಮೋಡ್ ಆಗಿರುತ್ತೆ. ಯಾಕಂದ್ರೆ ನಾನು ತುಂಬ ಜಾಸ್ತಿ ತೋರ್ಸೋಕೆ ಹೋಗಿಲ್ಲ, ಯಾಕಂದರೆ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಉಂಟು, ನಾನು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ. ನಿಮಗೆ ಮೇನ್ ಮೇನ್ ಎಲ್ಲಿದೆ ಅಲ್ಲಿ ಮಾತ್ರ ನಿಮಗೆ ತೋರಿಸಿರುವಂಥದ್ದು, ಯಾಕಂದರೆ ಕಟ್ಟಿಗೆ ಬ್ರಿಡ್ಜ್ ಮೇನಲ್ಲ ಅದು, ಅಲ್ಲಿ ಅದಕ್ಕೆ ತೋರಿಸಿ ನೀವು ಮ್ಯಾಪ್ನ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿ ಪ್ಲೇ ಮಾಡಿ. ನಿಮಗೆ ಗೊತ್ತಾಗುತ್ತೆ ಒಂದು ಮ್ಯಾಪ್ ಎಷ್ಟು ಲೆಂತ್ ಇದೆ, ಯಾವ ರೀತಿ ಇದೆ ಅಂತ ನಿಮಗೆ ಕೂಡ ಗೊತ್ತಾಗ್ಬಿಡುತ್ತೆ. ಮ್ಯಾಪು ತುಂಬ ಕ್ರೇಜಿ ಫುಲ್ ಆಗಿರುವಂಥ ಮ್ಯಾಪ್ ಮೋಡ್ ಇರುತ್ತೆ, ಪೂರ್ತಿ ನಮಗೆ ಆಫ್ ರೋಡ್ ಎಲ್ಲ ಕೂಡ ಸಿಗುವಂಥ ಮ್ಯಾಪ್ ಮೋಡ್ ಇರುತ್ತೆ. ಬನ್ನಿ, ಇವಾಗ ಒಂದು ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ತಿಳಿಸ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿದರೆ ಬನ್ನಿ ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೋಡಿ, ನನ್ನ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇರೋ ಒಂದು ಚಾನಲ್ ಓಪನ್ ಆಗುತ್ತೆ. ನಾವು ಇಲ್ಲಿಂದ ಡೌನ್ಲೋಡ್ಬೇಕಾಗುತ್ತೆ. ಈ ಒಂದು ಮ್ಯಾಪ್ ಮೋಡಿಗೆ ಪಾಸ್ವರ್ಡ್ ಇರುವಂಥದ್ದು, ಪಾಸ್ವರ್ಡ್ ನಿಮಗೆ 8:04 ಪಾಸ್ವರ್ಡ್ ಬರುತ್ತೆ. ಕರೆಕ್ಟಾಗಿ ಮೇಲೆ ಬರುತ್ತೆ ಒಂದು ಸೆಕೆಂಡು, ನೀವು ಪಾಸ್ವರ್ಡ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇವಾಗ ನೀವು ಸಿಂಪಲಾಗಿ ಅವರ ಒಂದು ಕಮೆಂಟ್ ಸೆಕ್ಷನ್ ಓಪನ್ ಇಟ್ಟು, ಕಮೆಂಟ್ ಸೆಕ್ಷನ್ ಲಿಂಕ್ ಕೊಟ್ಟಿದ್ದಾರೆ ನೋಡ್ತಾ ಇರೋದು. ಲಿಂಕ್ ಮೋಡ್ ಮ್ಯಾಪ್ ಅಂತ ಕೊಟ್ಟಿದ್ದಾರಲ್ಲ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲಿಂಕ್ ಕಷ್ಟ ಇದೆ, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಆರಾಮಾಗಿ ಡೌನ್ಲೋಡ್ ಆಗುತ್ತೆ. ಓಕೆನ? ಸ್ವಲ್ಪ ಈ ರೀತಿ ಲಿಂಕ್ ಓಪನ್ ಅಂದ್ರೆ ನಿಮ್ಮ ಸ್ಟಾರ್ಟಿಂಗಲ್ಲಿ ನೀವು 15 ಸೆಕೆಂಡ್ ವೈಟ್ ಮಾಡಬೇಕಾಗುತ್ತೆ ಕಂಪಲ್ಸರಿ. ನೋಡ್ತಾ ಇರಲ್ಲ ಅಲ್ಲಿ ಪ್ಲೇಸ್ ವೇಟ್ ಅಂದರೆ ನಿಮಗೆ ಸೆಕೆಂಡ್ಸ್ ಎಲ್ಲ ಓಡುವಂಥದ್ದು, ಅಲ್ಲಿ ನೀವು 15 ಸೆಕೆಂಡ್ ಅದು 0 ಗಂಟೆ ನೀವು ಕಾಯಬೇಕಾಗುತ್ತೆ. ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ತುಂಬ ಬರುತ್ತೆ ಬರುತ್ತೆ, ನೀವೇನು ಕೂಡ ಕ್ಲಿಕ್ ಮಾಡ್ಕೋಬೇಡಿ. ನಾನೇನು ಹೇಳೋದ್ನಲ್ಲ, ಪಾಸ್ವರ್ಡ್ ಅವರ ವಿಡಿಯೋದಲ್ಲಿ 8:04 ಪಾಸ್ವರ್ಡ್ ಬರುತ್ತೆ. ನೀವು ಪಾಸ್ವರ್ಡ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಾನು ಮುಂದೆ ಎಲ್ಲ ಹಾಕ್ಬೇಕು ಅಂತ ಹೇಳ್ತೀನಿ. ಯಾಕೆ ನೋಡ್ತಾ ಸೆಕೆಂಡ್ ಮುಗಿದು, ನೆಕ್ಸ್ಟ್ ನೀವು ಕ್ಲಿಕ್ ಟು 2x ಫಾರ್ ದ ಜನರೇಟ್ ಲಿಂಕ್ ಅಂತಿದೆಲ್ಲ, ನೀವು ಅದ್ರ ಮೇಲೆ ಕರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡೋಗುತ್ತೆ. ಇದರ ಅಡ್ವರ್ಟೈಸ್ಮೆಂಟ್ ಬಂತಂದರೆ ಒಂದು ಬ್ಯಾಕ್ ಬನ್ನಿ, ಬ್ಯಾಕ್ ಬಂದುಬಿಟ್ಟು ಇನ್ನೊಂದ್ಸಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಜನರೇಟ್ ಲಿಂಕ್ ಅಂತಿಲ್ಲ. ನೀವು ಅದ್ರ ಮೇಲೆ ಇನ್ನೊಂದ್ಸಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ತೆಗಡೆ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿಲ್ಲ, ಈ ಒಂದು ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಈ ಥರ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂತಾರೆ, ಒಂದು ಬ್ಯಾಕ್ ಬನ್ನಿ,
ಕ್ಲಿಕ್ ಟೂ ಎಕ್ಸ್ ಅನ್ಲಾಕ್ ಜನರೇಟ್ ಲಿಂಕ್ ಇದೆ, ನೀವು ಕರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ಲೀಸ್ ವೈಟ್ ಅಂತ ಬರುತ್ತೆ, ನೀವು ಸ್ವಲ್ಪ ವೈಟ್ ಮಾಡಿ. ನೆಕ್ಸ್ಟ್ ನಮ್ಗೆ ಅಲ್ಲೇ ಲಿಂಕ್ ಡೌನ್ಲೋಡ್ ಅಂತ ಸಿಗುತ್ತೆ, ನೀವು ಕರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಿಂಕ್ ಡೌನ್ಲೋಡ್ ಅಂತ ಇರುತ್ತೆ, ನೀವು ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ, ಲಾಂಗ್ ಪ್ರೆಸ್ ಮಾಡೋಕೆ ಹೋಗಿ, ಒಂದೇ ಒಂದು ಕ್ಲಿಕ್ ಮಾಡಿ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಕೂಡ ಸ್ವಲ್ಪ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನೀವು ಇನ್ನೊಂದು ಪೇಜ್ ಈ ರೀತಿ ಓಪನ್ ಆಗುತ್ತೆ, ಪೇಜ್ ಓಪನ್ ಮಾಡಿ ನೀವು ಸ್ವಲ್ಪ ತ್ಯಾಡ ಬನ್ನಿ. ತ್ಯಾಡ್ ನಾನು ಯಾವ ರೀತಿ ನೋಡ್ತಾ ಇರೋ ತ್ಯಾಡ ಬರ್ತೀನಿ ನಿಮಗೆ. ನೀವು ಸ್ವಲ್ಪ ತ್ಯಾಡ ಬರ್ಬೇಕು, ಇಲ್ಲಿ ನಮಗೆ ನನ್ನ ಬಾಕ್ಸ್ ಆರಾಮ್ ವರ್ಕ್ ಆಗ್ತಾನೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೀವು ಕರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಈ ಥರ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂತು, ಒಂದು ಬ್ಯಾಕ್ ಬನ್ನಿ. ಇನ್ನೊಂದ್ಸಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾನ, ಅದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೀಡಿಯಾಫೇರ್ ಲಿಂಕ್ ಸಿಗುತ್ತೆ. ನೋಡ್ತಾ ಮೀಡಿಯಾಫೇರ್ ಲಿಂಕ್ ಸಿಕ್ಕಿರುವಂಥದ್ದು ಅದು ಬ್ಲೂ ಕಲರ್ ಕಾಣ್ತಿಲ್ಲ, ನೀವು ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವರ ಡೌನ್ಲೋಡ್ ಸ್ಟಾರ್ಟಿಂಗ್ ಅಂತ ಬರುತ್ತೆ, ನೋಡ್ತಾ ಇರೋದು ಇವರ ಡೌನ್ಲೋಡ್ ಸ್ಟಾರ್ಟಿಂಗ್ ಅಂತ ಬಂದು ಮೇಲೆ ಡೌನ್ಲೋಡಿಂಗ್ ಆಗೋದು ತೋರಿಸ್ತದೆ, ನೋಡ್ತಾ ಇರೋದು. ಈ ಫೈಲ್ ಪೂರ್ತಿ ನೀವು ಡೌನ್ಲೋಡ್ ಆಗೋರು ಕಾಯಬೇಕಾಗುತ್ತೆ. ನೀವು ಡೌನ್ಲೋಡ್ ಮಾಡಿದ್ಮೇಲೆ ನೀವು ಜಿಡಾತರ ಅಪ್ಲಿಕೇಶನ್ ಓಪನ್ ಮಾಡಬೇಕಾನ. ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ರೀತಿ ಹೋಮ್ ಪೇಜಿಗೆ ಬರುತ್ತೆ, ನಮಗೆ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ. ಫೋಲ್ಡರ್ ಹುಡುಕಾಡ್ಬೇಕಾಗುತ್ತೆ, ಒಂದ್ಸಲ ಮೇಲೆ ಇರುತ್ತೆ, ಒಂದ್ಸಲ ತ್ಯಾಡ ಇರುತ್ತೆ. ನೀಟಾಗಿ ಆ ಫೋಲ್ಡರ್ ಅಲ್ಲಿ ಬಂದ್ಬಿಟ್ಟು ಅವನು ಡೌನ್ಲೋಡ್ ಫೋಲ್ಡರ್ ಹುಡುಕಾಡಿಬೇಕಾನ, ಓಪನ್ ಮಾಡಿ. ನೆಕ್ಸ್ಟ್ ಮೇಲೆ ಸರ್ಚ್ ಪಕ್ಕ ಮುರ್ಚಿಕೆ ಮೂರ್ನ ಇದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೇಟ್ ಅಂತ ಕಾಣುತ್ತೆ, ಕಾಣಿಸಿಲ್ಲ ಡೇಟ್ ಅಂತ. ನೀವು ಡೇಟ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ಇವತ್ತಿನ ಡೇಟ್ಗೆ ನಿಮಗೆ ಲಾಸ್ಟಲ್ಲಿ ಸೇವ್ ಇರುತ್ತೆ. ಲಾಸ್ಟಾಗಿ ಬನ್ನಿ, ಇಲ್ಲಿ ನೋಡ್ತಾರೋದು ಆರೆಂಜ್ ಕಲರ್ ಫೈಲ್ ಕಾಣ್ತಿಲ್ಲ, ಇದೇ ಒಂದು ಆಗಿರುತ್ತೆ. ನೀವು ಸಿಂಪಲಾಗಿ ಆರೆಂಜ್ ಕಲರ್ ಫೈಲ್ ಇದೆಲ್ಲ ಒಂದು ಆರೆಂಜ್ ಕಲರ್ ಫೈಲ್ ಮೇಲೆ ಒಂದು ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸ್ಟ್ರಾ ಟೇರ್ ಅಂತ ಇದೆ ಸೆಕೆಂಡ್ ಆಪ್ಷನ್. ಎಕ್ಸ್ಟ್ರಾ ಟೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ನಾನೇನು ಹೇಳಿದ್ನಲ್ಲ, ಅವರು ಹೊಡೆದಲ್ಲಿ ಪಾಸ್ವರ್ಡ್ ಬರುತ್ತೆ ಅಂತ ಹೇಳೋದಲ್ಲ, 8:04 ಪಾಸ್ವರ್ಡ್ ಬರುತ್ತೆ ಮೇಲೆ ಅಂತ. ಆ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ, ಯಾವ ರೀತಿ ಕೊಡಿದ್ರೂ ಸೇಮ್ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ. ನಾವು ಪಾಸ್ವರ್ಡ್ ಹೇಳಂಗಿಲ್ಲ, ಯಾಕಂದ್ರೆ ನಾವು ತೋರಿಸಂಗಿದ್ರೆ ತೋರಿಸ್ಬಿಡ್ತಿದ್ವಿ. ನಾವು ಪಾಸ್ವರ್ಡ್ ಹೇಳಂಗೆ ರೂಲ್ಸ್ ಇಲ್ಬೇಕು, ನೀವು ಕರೆಕ್ಟಾಗಿ ಯಾವ ರೀತಿ ಕೊಟ್ಟಿರ್ತಾರೆ ಸೇಮ್ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ. ಏನು ಕೂಡ ಚೇಂಜಸ್ ಮಾಡೋಕ್ಕೋಬೇಡಿ, ನೀವು ಆರಾಮಾಗಿ ಎಲ್ಲ ಕೂಡ ಕ್ಯಾಪ್ಟರ್ ಅಡ್ರಲ್ಲಿ ಕೊಟ್ಟಿದ್ದಾರೆ. ನೀವು ಪಾಸ್ವರ್ಡ್ ಹಾಕಿ, ಪಾಸ್ವರ್ಡ್ ಹಾಕ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಇಮಿಡಿಯೇಟ್ ನಮಗೆ ಮೇಲೆ ಒಂದು ವೈಟ್ ಫೈಲ್ ರೆಡಿ ಇರುತ್ತೆ, ಅಲ್ಲೇ ಒಂದು ಸ್ವಲ್ಪ ರೆಡಿ ಇರುತ್ತೆ. ನೀಟಾಗಿ ನೋಡಿ ಚೆಕ್ ಮಾಡಿಬಿಟ್ಟು ಕಾಣಿಸಿದ ವೈಟ್ ಫೈಲ್, ಆ ಒಂದು ವೈಟ್ ಫೈಲ್ ಇದೇ ರೀತಿ ಬಂದಿರುತ್ತೆ ನಿಮ್ಮ ಮೊಬೈಲಲ್ಲಿ ಕೂಡ. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಅದ್ರ ಮೇಲೆ ಒತ್ತಿಡಬೇಕಾಗುತ್ತೆ. ನಾನು ಹಾಕ್ತಾ ಇದ್ದೀನಿ ಆರಾಮ್ ಮಾರ್ಕು. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಈ ಕಡೆ ಕಟ್ ಅಂತ ಬರುತ್ತೆ, ಸಿ ಉಟ್ಟಿ ಕಾಣಿಸಲು ಕಟ್ ಅಂತ. ನೀವು ಕಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕತ್ತರಿ ಸಿಂಬಲ್. ನೆಕ್ಸ್ಟ್ ನಮಗೆ ಮೇಲೆ ಡೌನ್ಲೋಡ್ ಅಂತ ದೊಡ್ಡದಾಗಿದೆಯಲ್ಲ, ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ಡಿವೈಸ್ ಸ್ಟೋರ್ ಅಂತ ಬರುತ್ತೆ, ಗ್ರೀನ್ ಕಲರು. ಅಂದರೆ ಡಿವೈಸ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ಬಸ್ಡ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಹುಡುಕಾಡ್ಬಿಟ್ಟು ಬಸ್ಡ್ ಫೋಲ್ಡರ್ ಓಪನ್ ಮಾಡಿ. ನೆಕ್ಸ್ಟ್ ಮೋಡ್ಸ್ ಅಂತ ಇರುತ್ತೆ, ನೀವು ಮೋಡ್ಸ್ ಫೋಲ್ಡರ್ ಓಪನ್ ಮಾಡಿ. ನೆಕ್ಸ್ಟ್ ಎರಡು ರೆಡ್ ಪಾರ್ಟರ್ ಸಿಂಬಲ್ ಇದೆ, ಪೇಸ್ಟು. ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗಿಯುತ್ತೆ. ಇವಾಗ ನಮ್ಮ ಮ್ಯಾಪು ಗೇಮಲ್ಲಿ ಆ್ಯಡ್ ಆಗಿದೆ, ನಿಮ್ಮ ಗೇಮ್ನ ಓಪನ್ ಮಾಡ್ಕೊಳ್ಳಿ. ಗೇಮಲ್ಲಿ ಮ್ಯಾಪ್ ಎಲ್ಲಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಇವಾಗ ನೋಡ್ತಾರೆ, ಹೌದು, ಗೇಮ್ನ ಓಪನ್ ಮಾಡಿದ್ದೀನಿ, ಮ್ಯಾಪ್ ಇಲ್ಲಿ ಬಂದಿದೆಪ್ಪ, ಚೆಕ್ ಮಾಡೋದು. ತ್ಯಾಡ ಮೋಡ್ ಅಂತ ಕಾಣ್ತೀನಿ, ನೋಡ್ತಾ ಇದ್ದಾರೆ, ಆರಾಮ್ ಮಾರ್ಕ್ ಆಗ್ತಾ ಇಲ್ಲ ಮೋಡ್ ಅಂತ. ಈ ಒಂದು ನೀವು ಮೋಡ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ರೆಡ್ ಸೈಡ್ ಮ್ಯಾಪ್ ಅಂತ ನೀವು ಮ್ಯಾಪನ್ನು ಕ್ಲಿಕ್ ಮಾಡಿ ನೋಡ್ತಾರೆ. ಇವಾಗ ನಾವು ಮ್ಯಾಪ್ ಆ್ಯಡ್ ಮಾಡಿದ್ರೆ ಇದೇ ಒಂದು ಮ್ಯಾಪ್ ಇರುತ್ತೆ, ನಂತರ ತುಂಬ ಮ್ಯಾಪ್ ಯಾವುದೂ ಇಲ್ಲ. ನೀವು ಯಾವುದೇ ಒಂದು ಮ್ಯಾಪ್ ಆ್ಯಡ್ ಮಾಡಿದ್ರು ಕೂಡ ಇಲ್ಲೇ ಬಂದಿರುತ್ತೆ, ಹೆಸರು ನೋಡ್ಕೊಳ್ಳಿ, ಇದೇ ಒಂದು ಮ್ಯಾಪ್ ಮಾಡಿರುತ್ತೆ. ಈ ಒಂದು ಮ್ಯಾಪ್ನ ಪ್ಲೇ ಮಾಡಬೇಕಂದ್ರೆ ತ್ಯಾಡ ಪ್ಲೇ ಅಂತಿದಲ್ಲ, ಈ ಒಂದು ಪ್ಲೇ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಮ್ಯಾಪ್ ಫೋನ್ನ ಡೌನ್ಲೋಡ್ ಮಾಡೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಮತ್ತು ಗೇಮ್ ಯಾವುದು, ಎಲ್ಲಿ ಸಿಗುತ್ತೆ, ಎಲ್ಲ ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಅಂದರೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿರಪ್ಪ. ತುಂಬ ಜನ ವಿಡಿಯೋ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡೋದೇ ಕಡಿಮೆ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೋಟಿಫಿಕೇಷನ್ ಆಲಲಿಕ್ಕ ಅಂದರೆ ನಾನು ಹಾಕುವಂಥ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಮೆಸೇಜ್ ಮೂಲಕ ಬರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಈ ಒಂದು ಮ್ಯಾಪ್ ತುಂಬ ಕ್ರೇಜಿ ಆಗಿರುವಂಥ ಮ್ಯಾಪ್ ಬರುತ್ತೆ, ನೀವೆಲ್ಲ ನೋಡಿದ್ರಲ್ಲ ಯಾವ ರೀತಿ ಇತ್ತು ಮ್ಯಾಪ್, ಕಟ್ಟಿಗೆ ಬ್ರಿಡ್ಜ್ ಮ್ಯಾಪು, ಅದಕ್ಕೆ ಈ ವಿಡಿಯೋ ನಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು.